ಜಿಲ್ಲಾ ಕೋಲಿ ಕಬ್ಬಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಸಮಾವೇಶ ಹಾಗೂ ಪರಿಷ್ಕೃತ ಸ್ನೇಹ ಸಂಗಮ ಪರಿಚಯ ಗ್ರಂಥ ಲೋಕಾರ್ಪಣೆ ಸವಿ ನೆನಪಿಗಾಗಿ ಹಾಗೂ ಅಭಿನಂದನಾ ಸಮಾರಂಭ ಕಲಬುರಗಿ ನಗರದ ಐವಾನಿ ಶಾಹಿ ಅತಿಥಿ ಗೃಹ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ದೇಶ ಅಂತಂದ್ರೆ, ನಾವು ಮೊನ್ನೆ 26/5/2024 ವಿಶ್ವೇಶ್ವರ ಭವನದಲ್ಲಿ ಪರಿಚಯ ಗ್ರಂಥ ಬಿಡುಗಡೆ ಮಾಡಿದೆವು. ನಮ್ಮ ರಾಜ್ಯಾಧ್ಯಕ್ಷ ಬಂದಿದ್ರು, ಪ್ಲಸ್ ನಮ್ಮ ಪೀಠಾಧ್ಯಕ್ಷರು ಶಾಂತಿಮ ಸ್ವಾಮಿಗಳು ಬಂದಿದ್ರು. ಅವ್ರ ಸಮ್ಮುಖದಲ್ಲಿ ಆ ಒಂದು ಬುಕ್ ಅನ್ನು ಬಿಡುಗಡೆ ಮಾಡಿದೆವು. ಆ ಪುಸ್ತಕ ಬಿಡುಗಡೆ ಸಲುವಾಗಿ ನನಗೆ ಬಹಳಷ್ಟು ಆತ್ಮೀಯ ಗೆಳೆಯರ ಬಳಗ ನೌಕರಸ್ಥರು ಆರ್ಥಿಕ ಸಹಾಯ ಮಾಡಿದರು. ಸೊ ಹೀಗಾಗಿ ಅವರನ್ನು ಗೌರವಿಸಬೇಕಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ, ಯಾಕಂದ್ರೆ ಗೌರವ ಬಹಳ ಮುಖ್ಯ. ಈಗ ಅವರಿಗೆ ಗೌರವಿಸಿಲ್ಲ, ಅವ್ರು ಗುರುತಿಸಬೇಕಾಗ್ತದೆ. ಯಾರಿಗೆ ನಾವು ಏನೋ ಹೆಲ್ಪ್ ಮಾಡಿ ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಅದಕ್ಕೆ ನನ್ನ ಉದ್ದೇಶ ಇತ್ತು, ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲಾ ಟೀಮ್, ತಾಲೂಕು ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಆ ಮೀಟಿಂಗ್ ಮಾಡಿಕೊಂಡು ವಿಚಾರ ಮಾಡಿಕೊಂಡು ಅವರನ್ನು ಸನ್ಮಾನಿಸಬೇಕಂತ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಐವನ್ಸಿ ಅತಿಥಿಗೃಹದಲ್ಲಿ ಅವರೆಲ್ಲರನ್ನ ಕರೆಸಿ ಅವ್ರಿಗೆ ಸನ್ಮಾನಿಸಿದ್ದಕ್ಕಾಗಿ ನನಗೆ ಭಾಳ ಸಂತೋಷ ಆಗ್ಯದ. ಯಾಕಂದ್ರೆ ಅವ್ರಿಗೆ ಯಾರೇ ಮಾಡಲಿ, ಕೆಲಸ ಮಾಡೋದು ಗುರುತಿಸಿದ್ರೆ ಭಾಳ ಖುಷಿ ಆಗ್ತದೆ. ಈ ಉದ್ದೇಶದಿಂದ ಅವರ ಗುರುತಿಸಿ ಒಂದು ಸನ್ಮಾನ ಮಾಡಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ಯದ, ವಜ್ರದಂಗೆ ನನಗೆ ಇದು ಉದ್ದೇಶವಾಗಿತ್ತು. ಯಾಕಂದ್ರೆ 2727 ನೌಕರರು ಒಳಗೊಂಡಂತಹ ಮಲ್ಟಿ ಕಲರ್ ಸ್ನೇಹ ಸಂಪರ್ಕ ಅಂತ ಬಿಡುಗಡೆ ಮಾಡಿದ ನಿಮಿತ್ತ ಆ ಒಂದು ನಿಮಿತ್ತವಾಗಿ ಈ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಅದನ್ನು ಕೂಡ ಇವತ್ತು ನಾವು ಯಶಸ್ವಿಯಾಗಿ ನಮ್ಮೆಲ್ಲ ಟೀಮ್ ಜೊತೆ ಮಾಡಿದ್ದಕ್ಕಾಗಿ ನನಗೆ ಬಹಳ ಸಂತೋಷ ಅನಿಸ್ತದೆ. 2500 ಮೇಲ್ಪಟ್ಟಿತ್ತು, ಅದ್ರಾಗ ಸುಮಾರು 50 ಜನರು ಬರಲಿಲ್ಲ. ಯಾಕಂದ್ರೆ ದೇ ಆರ್ ಔಟ್ ಆಫ್ ಡಿಸ್ಟ್ರಿಕ್ಟ್, ಔಟ್ ಆಫ್ ಹೆಡ್ ಕ್ವಾರ್ಟರ್. ಸೊ ಬೆಳಗಾವಿ ಅದರ, ಬೆಂಗಳೂರು ಅದರ, ಬಳ್ಳಾರಿ ಅವರು ಅದರ, ರಾಯಚೂರು ಅವ್ರು ಬರಕ್ಕಾಗಿಲ್ಲ. ಸೊ ಅವರಿಗೆ ನಾವು ಏನ್ ಮಾಡ್ತೀವಿ, ಈ ಒಂದು ಗೌರವ ಸಮರ್ಪಣ ಅವರು ಮೇಲ್ ಬುಕ್ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ. ನಾನು ಅವರಿಗೆ ಯಾರು ಬಂದಿಲ್ಲ, ಅವರಿಗೆ ಎಲ್ಲರೂ ಬಂದವರು ಇವತ್ತು ಸನ್ಮಾನ ಮಾಡಿವಿ. ಯಾರು ಬಂದಿಲ್ಲ ಅವರಿಗೆ ಕೂಡ ಒಂದು ಬುಕ್, ಅಂಬಿಸೋಣ ಫೋಟೋ, ಮತ್ತೆ ಅವರಿಗೆ ಒಂದು ಏನು ಸನ್ಮಾನದ ಏನೋ ನಮ್ಮಲ್ಲ, ಅದನ್ನೆಲ್ಲ ಅವರಿಗೆ ಕೊರಿಯರ್ ಮುಖಾಂತರ ಕಳ್ಸ್ಕೊಳ್ಳೋ ವ್ಯವಸ್ಥೆ ಕೂಡ ಮಾಡ್ತೇವೆ. ಸದಸ್ಯ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಇದೇ ಒಂದು ಉದ್ದೇಶ. ಒಗ್ಗಟ್ಟಿನ ಬಲ ಇದೆಯಲ್ಲ, ಸೊ ಒಗ್ಗಟ್ಟಾಗಿದ್ದರೆ ಸಮಾಜ ಮುಂದುವರಿತದ. ಅದು ನಾವು ಒಂದು ಅದು ಒಂದು ಸಂಪರ್ಕ ಏನಂದ್ರೆ ಒಬ್ರು ಪರಿಚಯ ಇರಲಿಲ್ಲ ನಮ್ಮಲ್ಲಿ ನೌಕರದವರು. ಸೊ ಅವರನ್ನು ಪರಿಚಯಿಸಿದೆ, ಅದು ಪರಿಚಯಿಸಿದ್ರಿಂದ ಇನ್ನೊಂದ್ಸಕ್ಕೆ ಮಾತಾಡಿಸ್ಬೋದು ಅವರಿಗೆ. ನಾವು ಇನ್ನೊಂದ್ಸಲ ಆಫೀಸ್ ಕೆಲಸಗಳಾಗ್ತಾವ. ಆ ಉದ್ದೇಶದಿಂದ ಒಂದೇ ಉದ್ದೇಶ ಅಂದ್ರೆ ಸಂಪರ್ಕ ಸೇತುವೆ ಅಂತಾರಲ್ಲ, ಒಂದ್ ಹಳ್ಳಿಯಿಂದ ಒಂದ್ ಹಳ್ಳಿಗೆ ಒಂದ್ ನಡೆದು ಹಳ್ಳ ಬರ್ತದ ಅಲ್ಲಿ ಬ್ರಿಡ್ಜ್ ಕಟ್ಬೇಕಾಗ್ತ. ಹಂಗ ಆ ಊರು ಇವರಿಗೆ ಬರ್ಬೇಕಂದ್ರೆ ನೌಕರರು ಪರಿಚಯ ಇರಲಿಲ್ಲ. ಆ ಒಂದು ಉದ್ದೇಶದ ಒಬ್ರು ಪರಿಚಯ ಮಾಡೋ ಉದ್ದೇಶದಿಂದ ಈ ಪರಿಚಯ ಗ್ರಂಥ ಬಿಡುಗಡೆ ಮಾಡಿ ಅಷ್ಟೇ. ಮತ್ತೆ ಶಕ್ತಿ ಬಂದಿದೆ ಆಟೋಮೆಟಿಕ್. ಅದು ಯಾಕೆ ಸ್ನೇಹ ಸಂಗಮ ಕೂಡಿವಲ್ಲ, ಎಲ್ಲ ಆಫೀಸರ್ಸ್ ಅದಾರ A to Z. ಏನ ಹೆಂಗಂದ್ರ ಗ್ರೂಪ್ ಡಿ ಇಂದ ಎ ತಕ್ಕ ನಾವು ಒಂದೇ ಮಾಡಿವಿ. ಎಲ್ಲರೂ ಒಳ್ಳೆ ಆಫೀಸರ್ಸ್ ಅದಾರ, ಎಲ್ಲರೂ ಹೆಲ್ಪ್ ಮಾಡಿದಾರ. ಹಿಂಗಾಗಿ ಒಬ್ರು ಕೆಲಸಗಳಾಗ್ತವೆ. ಇದರಿಂದ ಉದ್ದೇಶ ಅಂದ್ರೆ ಒಬ್ರಿಗೊಬ್ರು ಗೌರವ ಕೊಡಬೇಕು. ಆ ಉದ್ದೇಶದಿಂದ ಪರಿಚಯ ಆಗ್ಬೇಕು, ಕೆಲಸಗಳಾಗಬೇಕಂತ ಉದ್ದೇಶದಿಂದ ಒಂದು ಯಾವುದೇ ಆಫೀಸ್ಗೆ ಹೋದೇವು ಅಂದ್ರೆ ನಮ್ಮ ಪರಿಚಯ ಇದ್ದಾರೆ ಇರುದ್ರಂತ ಹೋಗ್ರಿ. ಆಫೀಸ್ ಹೋದ್ರೆ ನಾವು ಗುರುತಿರ್ತಾರೆ ಮಾತ್ರ ಗುರುತಿನ ಕೂಡ ಅಂತಾರೆ.
ಅದು ಗುರುತರ ಬೇಗ ಕೆಲಸ ಆಗ್ತಾ ಉದ್ದೇಶದಿಂದ ನಾವು ಮಾಡಿದ್ದಷ್ಟೇ ನಮ್ಮ ಕೆಲಸ.